ಬಿಟ್ಕಾಯಿನ್ ಅಲ್ಲಿ ಯಾರೇ ಇನ್ವಾಲ್ವ್ ಆಗಿರ್ಲಿ, ಕಾಂಗ್ರೆಸ್ ನವರಾರು ಇನ್ವಾಲ್ವ್ ಆಗಿರ್ಲಿ, ಬಿಜೆಪಿಯವರಾರು ಇನ್ವಾಲ್ವ್ ಆಗಿರ್ಲಿ, ಜೆಡಿಎಸ್ ನವರಾರು ಇನ್ವಾಲ್ವ್ ಆಗಿರ್ಲಿ, ಅವ್ರನ್ನ ಬುಕ್ ಮಾಡಬೇಕು. ಅವ್ರ ಹೆಸರು ಏನು ಅಂತ ಹೇಳಬೇಕು. ಇವರು ಅಲ್ಲಪ್ಪ, ಅವ್ರು ಕೇಳಿದ ಪ್ರಶ್ನೆ ನೀ ಕೇಳ್ತಾ, ಎರಡನೇ ಬೇರೆ ಪ್ರಶ್ನೆ ಇದ್ರೆ ಕೇಳೋದು. ಆಯ್ತಪ್ಪ, ಹೆಸರು ಹೇಳು, ಯಾರು ನಿಮ್ದು ಸರ್ಕಾರ ಇದೆಯಲ್ಲಪ್ಪ, ಹೇಳು ಹೆಸರು ಯಾರು. ಅರೆಸ್ಟ್ ಮಾಡಿ, ಮತ್ತೆ ಅರೆಸ್ಟ್ ಮಾಡಿ. ಅವ್ರು ಹೆಂಗಿದ್ದೀರಾ? ನನ್ನ ಚಿಂತೆ ಬಿಟ್ಬಿಡಿ, ಸಿಎಂ ಹೇಳಿರೋದು ನನ್ನ ಚಿಂತೆ ಬಿಟ್ಬಿಡಿ, ಕಾಂಗ್ರೆಸ್ ಅವ್ರು ನೋಡ್ಕೊಳ್ಳಿ ಫಸ್ಟ್ ಅಂತ ಹೇಳಿದ್ದಾರೆ. ನೋಡಪ್ಪ, ಗೌರ್ಮೆಂಟ್ ನಡೀತಾ ಇರೋರು ಯಾರ್ರಿ? ಪೊಲೀಸ್ ಯಾರ ಕೈನಲ್ಲಿ ಇರೋದು? ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಯಾರ ಕೈನಲ್ಲಿ ಇರೋದು? ಯಾರ ಕೈಲಪ್ಪ ಇರೋದು? ಸಿ ತಪ್ಪಿಸ್ಕೊಳ್ಳಿಕ್ಕೆ ಎಸ್ಕೇಪಿಂಗ್ ಉತ್ತರ ಕೊಡಬಾರ್ದು ಯಾವಾಗಲೂ, ರೆಸ್ಪಾನ್ಸಿಬಲ್ ಉತ್ತರ ಕೊಡಬೇಕು. ಈಸ್ ರನ್ನಿಂಗ್ ದಿ ಗೌರ್ಮೆಂಟ್. ಯಾರು ಈಗ ಅರೆಸ್ಟ್ ಮಾಡಿರೋರು? ಯಾರನ್ನ? ಶ್ರೀಕೃಷ್ಣ ಅಂತ ಅರೆಸ್ಟ್ ಮಾಡಿದ್ದಾರೆ. ಹಿಂದೆ ಅರೆಸ್ಟ್ ಮಾಡಿದ್ದವ್ರು ಯಾರು? ಇವರೇ ಹೋಮ್ ಮಿನಿಸ್ಟರ್ ಆಗಿದ್ರು, ಜಾಮೀನ್ ಮೇಲೆ ಬಿಡುಗಡೆ ಆಗಿದ್ದ ಅವನು. ಈಗ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಅವನ ಹಿಂದಿನ ಕೇಸ್ನಲ್ಲಿ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ. ಅವನು ಏನು ಹೇಳಿದಾನಂತ ಹೇಳಿ ಜನರಿಗೆ. ನಾನು ಯಾಕೆ ಹೇಳ್ಬೇಕು? ನಾನು ಹೇಳ್ತೀನಿ ಆ ಸಮಯ ಬಂದಾಗ. ನಾನು ಯಾಕೆ? ನೀವು ನಿಮ್ ಸರ್ಕಾರ ಇದೆಯಲ್ಲಪ್ಪ, ಹಾಗಾದ್ರೆ ಬಿಟ್ಬಿಡಿ ಸರ್ಕಾರ, ನಾವು ಬರ್ತೀವಿ, ಹೇಳ್ತೀವಿ ಹೆಸರುಗಳನ್ನ. ಸರಿ, ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಪ್ರಧಾನಿಯವರಿಗೆ ಒಂದು ಪತ್ರ ಹೋಗುತ್ತೆ, ಸಚಿನ್ ಮಹಾಮನಿಯವರಿಂದ ಪತ್ರ ಹೋಗುತ್ತೆ. ಆ ಒಂದು ಪತ್ರ ಈಗ ಬಿಡುಗಡೆ ಆಗಿದೆ. ಆ ಪತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್, ಬಸವರಾಜ್ ಬೊಮ್ಮಾಯಿ, ವಿಜಯೇಂದ್ರ, ಪೊಲೀಸ್ ಅಧಿಕಾರಿಯಾದ ಸಂದೀಪ್ ಪಾಟೀಲ್, ಭಾಸ್ಕರ್ ರಾವ್ ಮತ್ತು ಹರೀಶ್ ಪುತ್ರ ನಲ್ಪಾಡ್ ಅವರ ಹೆಸರು ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ ಸರ್, ಬಿಡುಗಡೆ ಆಗಿದೆ ಆ ಪತ್ರ ಈಗಷ್ಟೇ. ನಾನು ನೋಡಿಲ್ಲ ಪತ್ರ, ತೋರಿಸು ನನಗೆ, ಕೊಡು ಆಮೇಲೆ ಒಂದು ಪತ್ರ ಕೊಡು, ಕಳಿಸ್ಕೊಡು. ಪ್ರಭಾಕರ್ ಸರ್ ಕಳಿಸ್ತೀನಿ, ಆಮೇಲೆ ಮಾತಾಡೋದು. ಪತ್ರದಲ್ಲಿ ಹೆಸರಿದೆ ಅಂತ ನೋಡಪ್ಪ, ನನಗೆ ಎವಿಡೆನ್ಸ್ ಇದೆ, ಏನು ಹೇಳಲ್ಲ. ಆ ಪತ್ರ ಇದ್ರೆ ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಲ್ಲೇ ನೀನು ಹೇಳ್ತಾ ಇದ್ದೀಯ, ನೋಡ್ತೀನಿ. ಯಾರ್ದಾರ ಹೆಸರಿರ್ಲಿ, ಅಲ್ಲಿ ಬಿಜೆಪಿ ಅವ್ರ ಹೆಸರಿರ್ಲಿ, ಕಾಂಗ್ರೆಸ್ ಅವ್ರ ಹೆಸರಿರ್ಲಿ, ಯಾರ್ದೇ ಹೆಸರಿರ್ಲಿ, ಅವ್ರು ಹೇಳಿ ನೇರವಾಗಿ ಇಂಥವ್ರು ಇನ್ವಾಲ್ವ್ ಆಗಿದಾರಪ್ಪ, ಎಕ್ಸ್ ವೈ ಜೆಡ್ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೋಸ್ಕರ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಮಾಡ್ಲಿ. ಬೇಡ ಅಂದವ್ರು ಯಾರ್ರಿ? ಇಟ್ಕೊಂಡಿರೋರು ಯಾರ್ರಿ? ನಾವೇನ್ ಅಡ್ಡ ವಿರೋಧ ಮಾಡ್ತಾ ಇದೀವ? ಮಾಡ್ಲಿ. ನಾವು ಯಾರನ್ನು ಬ್ಲಾಕ್ ಮೇಲ್ ಮಾಡಲ್ಲ. ಅದಕ್ಕೆ ನನಗೆ ಈ ಬಸವರಾಜ ಬೊಮ್ಮಾಯಿ ಈ ತರ ಎಲ್ಲ ಮಾತಾಡೋದ್ ನೋಡಿದ್ರೆ ಅನುಮಾನ ಬರಕ್ ಶುರುವಾಗ್ಬಿಡುತ್ತೆ. ಬಸವರಾಜ ಬೊಮ್ಮಾಯಿನೇ ಸಿಕ್ಕಾಕಂಡ ತರ ಮಾತಾಡ್ತಾ ಇದಾರಪ್ಪ. ಐ ಡೋಂಟ್ ನೋ, ನನ್ನ ಚಿಂತನೆ ಬಿಡಿ, ನೀವು ಚಿಂತನೆ ಮಾಡಿ ಅಂದ್ರೆ ಅರ್ಥ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಬಸವರಾಜ ಬೊಮ್ಮಾಯಿ ಅಂತ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ನಾನು ಎಲ್ಲೂ ಹೇಳಿಲ್ಲ. ಅವರು ಮಾತಾಡೋ ರೀತಿ ನೋಡಿದ್ರೆ ಇದು ಬೇಜವಾಬ್ದಾರಿ ಹೇಳಿಕೆ. ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ. ಅವ್ರು ಯಾರಿದ್ದಾರೆ ಹೇಳಲಪ್ಪ, ಹೆಸರು ಹೇಳಲಿ. ಕಾಂಗ್ರೆಸ್ನವನಿದ್ರೆ ಕಾಂಗ್ರೆಸ್ನವನ ಹೆಸರು ಹೇಳಲಿ, ಬಿಜೆಪಿಯವನಿದ್ರೆ ಬಿಜೆಪಿಯವನ ಹೆಸರು ಹೇಳಲಿ ಅಲ್ವಾ? ನಿಂಗೆ ಹೇಳಕ್ಕೆ ಅಂತಂದ್ರೆ ಕಾಂಗ್ರೆಸ್ನವರೇ ಇದ್ದಾರೆ ಅಂತ ಅವ್ರ ಪ್ರಕಾರ ಅಲ್ವಾ? ಅವನ ಹೆಸರು ಹೇಳ್ಬಿಡು, ಹೋಗಿ ಅವನ ಅರೆಸ್ಟ್ ಮಾಡ್ಬಿಡು, ಹೋಗಿ. ವೈ ಯು ಆರ್ ಕೀಪಿಂಗ್ ಕ್ವೈಟ್? ಕಾಂಗ್ರೆಸ್ನವ್ರು ಇದ್ದಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ಯಾಗಾದ್ರೆ ಹೆಸರು ಹೇಳ್ಬಿಡು ಯಾರು ಅಂತ. ಎಕ್ಸ್ ವೈ ಜೆಡ್ ಯಾರಿದ್ದಾರೆ, ಇಂಥವ್ರು ಇದಾರಪ್ಪ ಅಂತ ಹೇಳಿ.